ಇನ್ನು ಉಮರ್ ಶರೀಫ್ ಅಂತ ಚಿಂತಕರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೂರವಾಣಿ ಧಾರ್ಮಿಕ ಚಿಂತಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸಲಾಂ ಸಲಾಂ ಹೇಳಿ ಸರ್. ಈಗ ಬೆಂಗಳೂರಿನ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಇಡಬೇಕು ಅನ್ನೋದೊಂದು ಪ್ರಸ್ತಾಪ, ಏನಂತೀರಿ ಸರ್? ಟಿಪ್ಪು ಸುಲ್ತಾನ್ ಹೆಸರು ಅಂತೂ ಚೆನ್ನಾಗಿ ಇದೆಲ್ಲ, ಅದರಲ್ಲಿ ಏನ್ ತೊಂದರೆ ಇಲ್ಲ ಅಲ್ಲ. ಯಾಕೆ ಇದಕ್ಕೆ ಯಾಕೆ ವಿರೋಧಿಸುವವರು ಏನ್ ಕಾರಣ ಕೊಡ್ತಾರೆ ಅಂದ್ರೆ, ವಿರೋಧ ಮಾಡೋದಕ್ಕೆ ಏನಾದ್ರೂ ಕಾರಣ ಇರಬೇಕಲ್ಲ. ಟಿಪ್ಪು ಸುಲ್ತಾನ್ ಬಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಅವ್ರ ಬಗ್ಗೆ ಚರಿತ್ರೆ ಓದಿದ್ದೀವಿ, ಮತ್ತೆ ಟಿವಿ ಸೀರಿಯಲ್ ಬರುವಾಗ ಕೂಡ ಅದನ್ನ ಕೂಡ ನೋಡುವಾಗ ಯಾರು ಅದಕ್ಕೆ ವಿರೋಧಿಸಲಿಲ್ಲ. ಆದ್ರೆ ಇವತ್ತು ವಿರೋಧಿಸಬೇಕಂದ್ರೆ ಕಾರಣ ಏನು, 20 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಸರ್, ಈಗ ಉಮರ್ ಶರೀಫ್ ಅವರೇ, ಈಗ ಹಜ್ ಭವನ ಅಂತ ಉದ್ಘಾಟನೆಯಾಗಿದೆ, ಈಗ ಅದರ ಮರುನಾಮಕರಣದ ಅಗತ್ಯತೆ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ? ನೋಡಿ, ಹಜ್ ಭವನ ಅಂತ ಇರುವಾಗ ಅದಕ್ಕೆ ಇನ್ನೊಂದು ಹೆಸರು ಬೇಕಾಗಿಲ್ಲ, ಅದು ಒಂದು ವಿಷಯ. ಆದ್ರೆ ಒಬ್ಬ ಅದಕ್ಕೆ ಟಿಪ್ಪು ಸುಲ್ತಾನ್ ಹಜ್ ಭವನ ಅಂತ ಹೆಸರು ಇಡಬೇಕಂದ್ರೆ ಅದಕ್ಕೆ ವಿರೋಧಿಸೋಕೆ ಕಾರಣ ಏನಂತ ನಾನು ಕೇಳ್ತಾ ಇದ್ದೀನಿ. ಒಂದು ಹೆಸರು ಹೆಸರೇ ಸಾಕಾಗಿದೆ, ನಾನು ಅದನ್ನು ಒಪ್ಕೊಳ್ತೀನಿ. ಹಜ್ ಭವನ ಅಂತ ಇದೆ, ಅದಕ್ಕೆ ಇನ್ನೊಂದು ಹೆಸರು ಬೇಕಿಲ್ಲ ಅಂತ ಅದನ್ನು ನಾನು ಒಪ್ಕೊಳ್ತೀನಿ. ಆದ್ರೆ ಟಿಪ್ಪು ಸುಲ್ತಾನ್ ಹಜ್ ಭವನ ಅಂತ ಹೇಳುವಾಗ ಅದನ್ನ ಯಾಕೆ ವಿರೋಧಿಸ್ತಾ ಇದಾರೆ ಅಂತ ನನಗೆ ಅದರ ಬಗ್ಗೆ ಅರ್ಥ. ನೋಡಿ, ಇವಾಗ ಟಿಪ್ಪು ಜಯಂತಿ ಮಾಡ್ಬೇಕಂದ್ರೆ ನಾವು ಏನ್ಕೊಳ್ತೀವಿ ಅಂದ್ರೆ ಟಿಪ್ಪು ಜಯಂತಿ ಬೇಕಾಗಿಲ್ಲ ಅಂತ ನಾವು ಹೇಳ್ಕೊಂಡಿದ್ದೀವಿ. ಟಿಪ್ಪು ಜಯಂತಿ ಅದು ಬೈ ದಿ ಸ್ಟೇಟ್ ಗವರ್ನ್ಮೆಂಟ್ ಮೂಲಕ ಅದನ್ನ ಆಚರಿಸೋದು ಬೇಕಾಗಿಲ್ಲ ಅಂತ ನಾವು ಹೇಳಿದ್ವಿ. ಆದ್ರೆ ಇವಾಗ ಹಜ್ ಭವನ ಇರೋದು ಮುಸಲ್ಮಾನರು ಅಲ್ಲಿ ಹಜ್ಜಿಗೆ ಹೋಗ್ತಾರೆ, ಅಲ್ಲಿ ಟಿಪ್ಪು ಸುಲ್ತಾನ್ ಅಂತ ಹೆಸರು ಹಾಕೊಂಡ್ರೆ ಅದರಲ್ಲಿ ವಿರೋಧಿಸೋದಕ್ಕೆ ಏನ್ ಕಾರಣ ಅಂತ ನಾನು ಅರ್ಥ ಮಾಡ್ಕೊಂಡು. ಅದೇ ಉಮರ್ ಶರೀಫ್ ಅವರೇ, ಅದೇ ಪ್ರಶ್ನೆ ಬರ್ತಾ ಇರೋದು. ಟಿಪ್ಪು ಸುಲ್ತಾನ್ ಹೆಸರು ಹೇಳಿದ ಕೂಡಲೇ ವಿವಾದವಾಗಿ ಬದಲಾಗುತ್ತೆ, ಏನ್ ಕಾರಣ ಅಂತ ತಾವು ಭಾವಿಸ್ತೀರಿ? ಏನ್ ಕಾರಣ ಅಂದ್ರೆ 20 ವರ್ಷ ಮುಂಚೆ ಇಂತಹ ವಾತಾವರಣ ಇರಲಿಲ್ಲ. ಈಗ ಏನಂದ್ರೆ ಟಿಪ್ಪು ಸುಲ್ತಾನ್ ಅನ್ನ ಒಂದು ಬೇರೆ ರೀತಿಯಲ್ಲಿ ಅವರು ತೋರಿಸ್ಕೊಳ್ತಾರೆ ಕೆಲವ ಏನು ಕೆಲವ ವರ್ಗದವರು ಅಂತ ಹೇಳ್ಬೋದು, ಇಲ್ಲ ಕೆಲವ ಪಾರ್ಟಿ ಅವರು. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಿಜೆಪಿ ಅವರು ಮತ್ತೆ ಆರ್ ಎಸ್ ಎಸ್ ಅವರು ಏನ್ ಮಾಡ್ತಾ ಇದಾರಂತೆ, ಅವರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯವನ್ನು ಉಂಟು ಮಾಡ್ತಾ ಇದಾರೆ. ಉಮರ್ ಶರೀಫ್ ಅವರೇ, ಇವತ್ತು ನಾವು ಜನರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಅಥವಾ ಬಿಜೆಪಿ ನಾಯಕರ ವಾದವು ಕೂಡ ಅದೇ ಇರೋದು. ಸಂತ ಶಿಶುನಾಳ ಶರೀಫರ ಹೆಸರಿಡಿ, ಅಬ್ದುಲ್ ಕಲಾಂ ಅವರ ಹೆಸರಿಡಿ, ಯಾಕೆ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾ ಇದ್ರಿ, ಮತ್ತೆ ಹಜ್ ಭವನಕ್ಕೂ ಅದೇ ಹೆಸರನ್ನು ಯಾಕೆ ತರಬೇಕಿತ್ತು, ಈ ಪ್ರಶ್ನೆಯನ್ನು ಅವ್ರು ರೈಸ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ಯಾವ್ದೋ ಒಬ್ಬ ಮಗು ಹುಟ್ಟಿದ್ರೆ ಟಿಪ್ಪು ಸುಲ್ತಾನ್ ಅಂತ ಹೆಸರಿಟ್ಟ ನಂತರ ಇವ್ರ ಹತ್ರ ಹೋಗಿ ಪರ್ಮಿಷನ್ ಕೇಳ್ಬೇಕಾಗಿದ್ಯಾ, ನೀವ್ ಯಾಕೆ ಟಿಪ್ಪು ಸುಲ್ತಾನ್ ಅಂತ ಹೆಸರು ಇಟ್ಕೊಂಡಿದ್ರಿ, ಸಂತ ಶಿಶುನಾಳ ಅಂತ ಇವ್ರ ಹೆಸರು ಇಟ್ಕೊಳ್ಳಿ ಅಂತ ಅವರು ಬಂದ್ ಹೇಳಕ್ಕಾಗತ್ತಾ? ನಮ್ಮ ಮನೆಯಲ್ಲಿ ಏನ್ ಬೇಕಾ ಮಾಡ. ಅದೇ ರೀತಿಯಲ್ಲಿ ಇವಾಗ ಹಜ್ ಭವನ ನಿಮ್ಮ ಮನೆ ಆಗೋದಿಲ್ಲ ಉಮರ್ ಶರೀಫ್ ಅವರೇ, ಸರ್ಕಾರದ ಅನುದಾನದಲ್ಲಿ ಕಟ್ಟಲ್ಪಟ್ಟಿರುವಂತ ಕಟ್ಟಡ, ಜನರಿಗೆ ಅಭಿಪ್ರಾಯವನ್ನ ಹೇಳುವಂತ ಎಲ್ಲಾ ಸ್ವಾತಂತ್ರ್ಯ ಇದೆ. ಸರಿ, ಸರ್ಕಾರ ಉಂಟು ಮಾಡಿದ ಯಾರು? ಸರ್ಕಾರ ಜನರೇ ಉಂಟು ಮಾಡಿರೋದು. ಜನರಿಗೆ ಯಾಕೆ ಅವ್ರಿಗೆ ಹಿಟ್ಟಿದೆ ಅಂದ್ರೆ, ಈ ಸರ್ಕಾರ ಹೆಂಗ್ ತಡೆ ಮಾಡಕ್ ಬರುತ್ತೆ ಅಂದ್ರೆ, ನಾನು ನಮ್ಮ ಪುತ್ರಿಗೆ ಆಗ್ಲಿ ನಮ್ಮ ಹಜ್ ಭವನ ಆಗ್ಲಿ ನಾವು ಏನ್ ಬೇಕಾದ್ರೆ ಹೆಸರು ಇಟ್ಕೊಳ್ಬಹುದು. ಅದು ನಮ್ಮ ಅಭಿಪ್ರಾಯ. ನಮ್ಗೆ ಹಿಡಿಸ್ತೇ ಟಿಪ್ಪು ಸುಲ್ತಾನ್ ಅಂತ ಇಟ್ಕೊಳ್ತೀವಿ, ಹಿಡಿಸೇ ಇದ್ರೆ ಬೇಡ ಅಂತ ನಾವು ಬಿಟ್ಬಿಡ್ತೀವಿ. ಆದ್ರೆ ಬೇರೆ ಒಂದು ಪಾರ್ಟಿ ಅವರಾಗ್ಲಿ ಬೇರೆ ಒಂದು ಸಂಸ್ಥೆನೇ ಅವರಾಗ್ಲಿ ಬಂದ್ಬಿಟ್ಟು ಈ ಹೆಸರು ಯಾಕೆ ಇಡ್ತಿದ್ದೀರಾ, ಅವ್ರಿಗೆ ಏನಿದೆ ಅಥಾರಿಟಿ ಕೇಳಕ್ಕೆ? ಅಥಾರಿಟಿ ಅಂತ ಅವರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ, ಇದು ಸರ್ಕಾರದ ದುಡ್ಡಿನಲ್ಲಾಗಿರುವಂತ ಕಟ್ಟಡ, ಯಾಕೆ ವಿವಾದಿತ ವ್ಯಕ್ತಿಯೊಬ್ಬನ ಹೆಸರನ್ನ ಇಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದು ವಿವಾದ ಮಾಡೋದು ಅವ್ರಿಗೆ ಅವ್ರಿಗೆ ಅವ್ರು ಅವ್ರಿಗಿನ್ನು ಅರ್ಥ ಆಗಲ್ಲ ಟಿಪ್ಪು ಸುಲ್ತಾನ್ ಯಾರಂತ. ಇವತ್ತು ಹೋಗಿ ಕೇಳಿ, ನಮ್ಮ ಕರ್ನಾಟಕದಲ್ಲಿ ಹೋಗಿ ಕೇಳಿ ಎಷ್ಟು ಜನರು ಇವತ್ತು ಸಿಲ್ಕ್ ಬಿಸ್ನೆಸ್ ನಲ್ಲಿ ಇವತ್ತಿಗೆ ಅವ್ರ ಜೀವನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಾರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ. ಇದು ಯಾರ ಇತಿಹಾಸವನ್ನು ಬದಲಾವಣೆ? ಉಮರ್ ಶರೀಫ್ ಅವರೇ, ಕೊನೆಯದಾಗಿ ನಂಗೆ ನಿಮ್ಮ ಕಡೆಯಿಂದ ಸ್ಪಷ್ಟನೆ ಬೇಕಾಗಿರೋದು, ಈಗ ಬೆಂಗಳೂರಿನ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಅಂತ ಹೆಸರು ಇಡೋ ಮುಖಾಂತರ ಏನಾದ್ರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಆ ಹೆಸರನ್ನೇ ಉಳಿಸಿಕೊಂಡು ಹೋದ್ರೆ ಸಾಕಾಗೋದಿಲ್ವಾ? ಸಾಕಾಗತ್ತೆ. ನಾನೇನು ಟಿಪ್ಪು ಸುಲ್ತಾನ್ ಹೆಸರು ಬೇಕೇ ಬೇಕಂತ ಹೇಳ್ಕೊಂಡಿಲ್ಲ. ನನ್ನನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನೇನು ಟಿಪ್ಪು ಸುಲ್ತಾನ್ ಹೆಸರು ಬೇಕೇ ಬೇಕು, ಅದು ಖಂಡಿತವಾಗಿ ಅದು ನಾಮ ಬದಲಾವಣೆ ಮಾಡ್ಬೇಕಂತ ನಾನು ಹೇಳ್ಕೊಡಿಲ್ಲ. ಅದೇ ರೀತಿ ಏನ್ ತಪ್ಪು ಅಂತ ಕೇಳ್ತಾ ಇದ್ರಿ, ಇಟ್ರು ಕೂಡ ಏನ್ ತಪ್ಪು ಅಂತ ಕೇಳ್ಕೊತೀನಿ. ನಾನು ಮಧ್ಯದಲ್ಲಿ ಇದ್ದೀನಿ, ನಾನು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಎಸ್ ಸರ್, ಎಸ್ ಉಮರ್ ಶರೀಫ್ ಅವರೇ, ಧನ್ಯವಾದ ದಿಗ್ವಿಜಯ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.